ಏರ್ವೈಸ್ ಮಾರ್ಷಲ್ ಕೆಎನ್ ಸಂತೋಷ್ ಅವರು ಡಿಸೆಂಬರ್ 29 ಬೆಳಿಗ್ಗೆ 10:30 ನಗರದ ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ಕೆವಿ ಶಂಕರಗೌಡ ಪ್ಲೇಸ್ಮೆಂಟ್ ಮತ್ತು ಟ್ರೈನಿಂಗ್ ಆಡಿಟೋರಿಯಂನಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸುವರು ಎಂದು ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ವಿನಯ್ ತಿಳಿಸಿದರು. ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಅವರು ಅಧ್ಯಕ್ಷತೆ ವಹಿಸುವರು. ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಭಾಗವಹಿಸಲಿದ್ದಾರೆ. ಸಂವಾದದಲ್ಲಿ ಉದ್ಯೋಗಾವಕಾಶದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೆಎನ್ ಸಂತೋಷ್ ಅವರು ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ 1988 ಪದವಿ ಪಡೆದಿದ್ದಾರೆ. ಬಳಿಕ ಏರ್ವೈಸ್ನಲ್ಲಿ ವಿವಿಧ ಡೊಮೇನ್ಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಐಎಎಫ್ನಲ್ಲಿ ವ್ಯಾಪಕ ಶ್ರೇಣಿಯ ಹುದ್ದೆಗಳನ್ನು ಅಲಂಕರಿಸಿರುವ ಸಂತೋಷ್ ಅವರು ಏವಿಯಾನಿಕ್ಸ್ ಸಾಫ್ಟ್ವೇರ್ ತಜ್ಞರಾಗಿ ರಷ್ಯಾದಲ್ಲಿ ಪ್ರಾಜೆಕ್ಟ್ ತಂಡದ ಭಾಗವಾಗಿದ್ದರು ಎಂದರು. ಈ ವೇಳೆ ಕಾಲೇಜಿನ ಸಿಎಸ್ ಅಂಡ್ ಇ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ನಾಗರತ್ನ, ಎಸ್ಡಬ್ಲ್ಯೂಒ ವೇಣುಗೋಪಾಲ್ ಉಪಸ್ಥಿತರಿದ್ದರು. ವಾಯುಪಡೆ ಏರ್ ವೈಸ್ ಮಾರ್ಷಲ್ ಕೆಎನ್ ಸಂತೋಷ್ ಅವರು ಜುಲೈ 2023 ಕಮಾಂಡೆಂಟ್ ಆಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಏರ್ಫೋರ್ಸ್ ಅಂದ್ರೆ ಏರ್ಫೋರ್ಸ್ ಏನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬರುತ್ತೋ ಅದರದ್ದು ಮೇನ್ ಹೆಡ್ ಕಮಾಂಡೆಂಟ್ ಅದರ ಮೇನ್ ಹೆಡ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇವರು ನಮ್ಮ ಕಾಲೇಜಿನಲ್ಲಿ 1988 ಕಂಪ್ಯೂಟರ್ ಸೈನ್ಸ್ ಪದವಿ ಹೊಂದು ನಮ್ಮ ಕಾಲೇಜಿನ ಅಲ್ಯುಮ್ನಸ್ ಆಗಿರ್ತಾರೆ. ಸೊ 1984 ಇಂಜಿನಿಯರಿಂಗ್ ಜಾಯ್ನ್ ಆಗಿ 1988 ಅವರು ನಮ್ಮ ಕಾಲೇಜಿಂದ ಗ್ರ್ಯಾಜುಯೇಟ್ ಆಗ್ತಾರೆ. ಮತ್ತೆ ಇವರು 1989 ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಇದಕ್ಕೆ ಏರ್ಫೋರ್ಸ್ ಅಲ್ಲಿ